ಪವರ್ ಟಿವಿ ನಡೆಸ್ತಾ ಇರುವ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಬೆಂಗಳೂರಿನ ಪದ್ಮನಾಭನಗರ ಕ್ಷೇತ್ರವನ್ನ ಇವತ್ತಿನ ಎರಡನೇ ಕ್ಷೇತ್ರವಾಗಿ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ಆಯ್ಕೆ ಮಾಡಿಕೊಂಡಿದೆ. ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಅಲ್ಲಿ ನಡೀತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದಲೇ ಈ ಸಮೀಕ್ಷೆ ಆರಂಭ ಆಗಿದೆ. ಭರ್ಜರಿ ರೆಸ್ಪಾನ್ಸ್ ಇದೆ. ಸಾವಿರಾರು ಮತದಾರರು ಕರೆ ಮಾಡಿ ತಮ್ಮ ಆಯ್ಕೆಗಳನ್ನು ತಿಳಿಸುತ್ತಿದ್ದಾರೆ. ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ಪದ್ಮನಾಭ ನಗರ ಕ್ಷೇತ್ರದ ಮತದಾರರು. ಈ ಕ್ಷೇತ್ರದಲ್ಲಿ ರಾಜಕೀಯ ಹೊಯ್ದಾಟ ಯಾವ ರೀತಿಯಲ್ಲಿ ಇರುತ್ತೆ, ಯಾರು ಈ ಕ್ಷೇತ್ರವನ್ನು ಗೆದ್ದುಕೊಳ್ಳುತ್ತಾರೆ, ಇಲ್ಲಿನ ಅಭಿವೃದ್ಧಿ ವಿಚಾರಗಳು ಆರ್ ಅಶೋಕ್ ಅವರಿಗೆ ಪೂರಕ ಆಗುತ್ತಾ, ಅಥವಾ ಸಚಿವರಾಗಿರುವ ಪ್ರಭಾವಿ ನಾಯಕರಾಗಿರುವ ಪ್ರಭಾವಿ ಮುಖಂಡರಾಗಿರುವ ಆರ್ ಅಶೋಕ್ಗೆ ಈ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋ ಸಮೀಕ್ಷೆಯನ್ನು ಪವರ್ ಟಿವಿ ಈ ಕ್ಷಣದಲ್ಲಿ ನಡೆಸ್ತಾ ಇದೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ನಲ್ಲಿ ಈ ಕ್ಷಣ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ ನಂದಗುಡಿ. ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ನಮಗೆ ಲೈವಲ್ಲಿ ಜಾಯ್ನ್ ಆಗ್ತಾರೆ. ಆದರೆ ಪದ್ಮನಾಭನಗರ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ಬಹಳಷ್ಟು ವಿಚಾರಗಳಲ್ಲಿ ಅಲ್ಲೊಂದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣಗಳ ವ್ಯವಸ್ಥೆ ಆಗಿದೆ, ಪಾರ್ಕ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ರಸ್ತೆಗಳು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಬಾರಿ ಹಾಗಾದರೆ ಆರ್ ಅಶೋಕ್ ಕೈ ಹಿಡಿತಾರ ಪದ್ಮನಾಭನಗರ ಕ್ಷೇತ್ರದ ಮತದಾರರು ಅನ್ನೋ ಪ್ರಶ್ನೆ ಇದೆ. ಸತತವಾಗಿ ಆರ್ ಅಶೋಕ್ ಅಲ್ಲಿ ಗೆದ್ದುಕೊಂಡು ಬಂದಿದ್ದಾರೆ. ಅವ್ರಿಗೆ ಎದುರಾಳಿಗಳೇ ಇಲ್ಲ ಅಲ್ಲಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಕೆಲಸಗಳಾಗಿದೆ, ಅಭಿವೃದ್ಧಿ ಕಾರ್ಯಗಳಾಗಿದೆ. ಒಂದು ರೀತಿಯಲ್ಲಿ ವನ್ಯ ಸಂಪತ್ತು, ಒಂದಿಷ್ಟು ಹಸಿರು ಗಿಡಗಳು, ಮರಗಳು ಆವರಿಸಿಕೊಂಡಿರುವಂಥ ರಸ್ತೆಗಳು, ಬಹಳ ವಿಶಾಲವಾದ ರಸ್ತೆಗಳು, ಬಹಳ ವಿಶಾಲವಾದ ಪಾರ್ಕ್ಗಳು. ಬೆಂಗಳೂರಿನ ಬಹಳ ಪ್ರತಿಷ್ಠಿತ ಏರಿಯಾ ಕೂಡ ಹೌದು, ಅಭಿವೃದ್ಧಿ ಕೂಡ ಕಂಡಿದೆ ಈ ಏರಿಯಾ. ಆದರೆ ಈ ಬಾರಿ ಚುನಾವಣೆಯಲ್ಲಿ ಏನಾಗುತ್ತೆ, ಕಂದಾಯ ಸಚಿವ ಆರ್ ಅಶೋಕ್ ಮತ್ತೆ ಗೆದ್ದು ಶಾಸಕರಾಗಬಹುದಾ? ಒಂದು ವೇಳೆ ಅವರು ಪಕ್ಷವೇ ಅಧಿಕಾರಕ್ಕೆ ಬಂದರೆ ಮತ್ತೆ ಸಚಿವರಂತೂ ಖಂಡಿತ ಆಗ್ತಾರೆ ಶಾಸಕರಾದರೆ. ಆದರೆ ಶಾಸಕರಾಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಪವರ್ ಟಿವಿ ಇವತ್ತು ಎಲೆಕ್ಷನ್ ಸೆಂಟರ್ನಲ್ಲಿ ಎರಡನೇ ಕ್ಷೇತ್ರವಾಗಿ ಪದ್ಮನಾಭನಗರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದೆ. ಸದ್ಯಕ್ಕಿಲ್ಲಿ ಯಾವ ರೀತಿ ಟ್ರೆಂಡ್ ಇದೆ, ಆರ್ ಅಶೋಕ್ ಅವರ ಪರ ಅಲೆ ಇದೆಯಾ, ಆರ್ ಅಶೋಕ್ ಅವರ ಪರ ಒಲವಿದೆಯಾ, ಎಲ್ಲ ವಿಚಾರಗಳು ಇವತ್ತಿನ ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಒಟ್ಟಾರೆ ಆ ಕ್ಷೇತ್ರದ ಮತದಾರರ ನಾಡಿ ಮಿಡಿತ ಹೇಗಿದೆ ಏನಿದೆ ಅನ್ನೋದು ಸಂಜೆ 5 ಗಂಟೆ ಗೊತ್ತಾಗುತ್ತೆ. 5 ಗಂಟೆಗೆ ಫಲಿತಾಂಶ ಪದ್ಮನಾಭನಗರ ಕ್ಷೇತ್ರದ ಸಿಗುತ್ತೆ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.